हाय फ्रेंड्स, वेलकम बैक टू मैत्रीस कुकिंग एंड क्रिएशंस। इवत्तु नावु फ्रेंड्स एल्ला सेरकोंडु मावीनकाई तेगियोदिक्के अंत मावीन तोपिगे होगिद्वि। अल्लि नावु याव तरह एंजॉय माडिद्वि, नावु चिक्कवरु इरुवागिन नेनपुगळन्नेल्ल मत्ते मरुकळिसोव तर नावु एंजॉय माडिद्वि, अदन्नेल्ल निमगे नानु इवत्तिन वीडियोदल्लि नानु तोरिस्तीनि। नोडि, इल्लेल्ल एष्टोंदु ಕಬ್ಬನ್ನು ಕೂಡ ಬೆಳೆಸಿದ್ದಾರೆ, ನಮಗವರು ಕಬ್ಬನ್ನು ಕೂಡ ಕೊಟ್ಟಿದ್ದರು ತಿನ್ನೋದಕ್ಕೆ ಅಂತ। ತುಂಬಾ ಸ್ವೀಟಾಗಿತ್ತು ಕೂಡ, ಮತ್ತು ಅವ್ರ ಫ್ಯಾಮಿಲಿಯವರೂ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು, ಎಷ್ಟೊಂದು ಆತ್ಮೀಯತೆಯಿಂದ ನೋಡಿಕೊಂಡ್ರು ಅಂತ ಅಂದರೆ ಅದು ಹೇಳೋದಕ್ಕೆ ಸಾಧ್ಯವಾಗಲ್ಲ ಅಷ್ಟು। ನೋಡಿ, ನಾನು ಮರವನ್ನು ಹತ್ತುತ್ತಾ ಇದ್ದೀನಿ, ಮಾವಿನ ಮರವನ್ನು। ನಾವು ಚಿಕ್ಕವರು ಇರಬೇಕಿದ್ರಲ್ಲ ಇದೇ ಥರ ಮರವನ್ನು ಹತ್ತಿ ನಾವು ಹಣ್ಣುಗಳನ್ನೆಲ್ಲ ಕೀಳ್ತಿದ್ವಿ। ಈ ತರಹ ಅಟ್ಮಾಸ್ಫಿಯರು ನಮಗೆ ಬೆಂಗಳೂರಲ್ಲಿ ಎಲ್ಲಿ ಸಿಕ್ಕಬೇಕು ಅಲ್ವಾ। ಇವತ್ತು ಈ ತರಹ ಎಲ್ಲ ನಾವು ಚಿಕ್ಕಂದಿನ ನೆನಪುಗಳನ್ನೆಲ್ಲ ಮತ್ತೆ ನೆನಪು ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು। ಇದಕ್ಕೆಲ್ಲ ಕಾರಣ ನಮ್ಮ ಶ್ಯಾಮಣ್ಣ, ಅಂದರೆ ನಮ್ಮವರು ಅಂತ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪಿನ ಅಡ್ಮಿನ್ನಲ್ಲಿ ಒಬ್ಬರಾದಂತಹ ಶ್ಯಾಮಣ್ಣ ಅವರ ಫ್ರೆಂಡ್ ತೋಟಕ್ಕೆ ಹೋಗಿದ್ವಿ ನಾವು, ಅವರೇ ನಮ್ಮನ್ನೆಲ್ಲ ಕರ್ಕೊಂಡು ಅಲ್ಲಿ ಮಾವಿನಕಾಯಿಯನ್ನು ನಮಗೂ ಕೂಡ ಕೊಡಿಸಿದರು। ನಮಗೆ ಯಾವಾಗಲೂ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಮಾವಿನಕಾಯಿ ಎಲ್ಲಿ ಸಿಗುತ್ತೆ? ಇವಾಗ ಮಾರ್ಕೆಟಲ್ಲಿ ತೊಗೊಂಬಂದರೆ ತುಂಬ ರಾಸಾಯನಿಕಗಳನ್ನು ಹಾಕಿ ಹಣ್ಣು ಮಾಡಿರುವಂಥದ್ದೇ ಸಿಗುತ್ತೆ ನಮಗೆ, ಅಂಥದನ್ನು ತಿನ್ಕೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋ ಬದಲು ಈ ತರಹ ನಾವು ರೈತರಿಂದನೇ ತೊಗೊಂಡ್ರೆ ಅವರಿಗೂ ಅನುಕೂಲ, ನಮಗೂ ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ಅದಕ್ಕೋಸ್ಕರ ನಾವು ಈ ಥರ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಪ್ರತಿ ವರ್ಷ ಈ ಶಾಮಣ್ಣ ನಮ್ಮನ್ನೆಲ್ಲ ಯಾವುದಾದ್ರು ಮಾವಿನ ತೊಪ್ಪಿಗೆ ಕರ್ಕೊಂಡು ಹೋಗ್ತಾರೆ, ಅವರ ಫ್ರೆಂಡ್ಸೆಲ್ಲ ಮಾವಿನ ತೋಪು ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗಿ ನಮಗೆಲ್ಲನೂ ಮಾವಿನ ಕಾಯಿಯನ್ನು ಕೊಡಿಸ್ತಾರೆ, ನಾವು ಅಲ್ಲಿಂದ ತೊಗೊಬಂದು ಆಮೇಲೆ ಮನೆಯಲ್ಲಿ ಹಣ್ಣು ಮಾಡ್ಕೊಳ್ತೀವಿ। ತುಂಬ ಚೆನ್ನಾಗಿರುತ್ತೆ ಈ ತರಹ ಪ್ರೊಸೆಸ್ನಲ್ಲಿ ನಾವು ಹಣ್ಣು ಮಾಡ್ಕೊಂಡು ತಿಂದರೆ। ಇವತ್ತು ನಾವು ನಮ್ಮವರು ವಾಟ್ಸಪ್ ಗ್ರೂಪ್ನವರೆಲ್ಲ ಸೇರಿಕೊಂಡು ಹೋಗಿದ್ವಿ, ಅಂದರೆ ಒಂದು ಚಿಕ್ಕದಾದಂಥ ಪಿಕ್ನಿಕ್ ಥರ ಆಗುತ್ತೆ, ಎಲ್ಲರೂ ಮೀಟ್ ಆಗ್ತೀವಿ ಅನ್ನೋ ಒಂದು ಖುಷಿಗೋಸ್ಕರ ನಾವೆಲ್ಲ ಸೇರಿಕೊಂಡು ಹೋಗಿದ್ದು। ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಜಾನ್ ಸೇಕನು ವಿಡಿಯೋ ಮಾಡ್ತಾ ಇದ್ದಾರೆ, ಡಬಲ್ ವಿಡಿಯೋ ಆಗ್ತಾ ಇದೆ ಇವತ್ತು। ವಿಡಿಯೋದಲ್ಲಿ ನಮ್ಮ ಗಲಾಟೆಗಳನ್ನೆಲ್ಲ ಮ್ಯೂಟ್ ಮಾಡದೇ ನಾನು ಹಾಗೆ ಹಾಕ್ತಾ ಇದ್ದೀನಿ। ನೋಡಿ, ಮಾವಿನಕಾಯಿನ ತೆಗಿತಾ ಇದ್ದಾರೆ, ಯಾವ ತರಹ ತೆಗಿತಾರೆ ಅಂತ ನೋಡಬಹುದು। ಕೆಳಗಡೆ ಶೇಡ್ ನಟ್ ಅನ್ನ ಇಟ್ಕೊಂಡು ಅದರಲ್ಲಿ ಬೆಳೆಸ್ತಾ ಇದ್ದಾರೆ ಅವರು। ಚಿಕ್ಕ ಚಿಕ್ಕ ಮರಗಳೆಲ್ಲ, ಮಲೆನಾಡಿನ ತರ ತುಂಬಾ ದೊಡ್ಡದಾದಂತಹ ಮರಗಳಿರಲ್ಲ ಇಲ್ಲಿ, ಚಿಕ್ಕ ಚಿಕ್ಕದಾಗಿರುವಂತಹ ಮರಗಳಿರುತ್ತೆ ಸೇರಿದಾಗ ಅಂತೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ। ಸೌಂಡ್ ಎಲ್ಲಾನು ನಾನು ಫುಲ್ ಹಾಗೆ ಇಟ್ಟಿದ್ದೀನಿ। ಹಾಯ್ ಸ್ವಾತಿ, ಇದರ ಸೊಸೆ, ಈಗಿನ ಎಲ್ಲ ಫಾರ್ಮಿನ ಜವಾಬ್ದಾರಿ ಅಖಿಲ ಅವರದ್ದು, ಓನರ್ ದೇವರಾಜ್ ಅವರು, ಎಲ್ಲ ನೋಡ್ಕೊಂಬಿಡಿ ಅವ್ರು ಚಂದ ಮಾಡಿ ಮೊಮ್ಮಗಳದ್ದು ಪರಿಚಯ ಮಾಡ್ಕೊಬಿಡಿ ಮೊಮ್ಮಗಳು ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಮಾವಿನ ಕಾಡಿ ಕಮ್ಮಂದ್ ನಮ್ಮ ಹತ್ರ ನೆಂಟಾದ್ರು, ಯಾರೋ ಮಾವಿನ ಕಾಡಿ ಕಮ್ಮ ದೇವರಾಜ್ ತೋಟಕ್ಕೆ ಹೋಗ್ರಿ ಅಂದ್ರು ಅವಾಗಿಂದ ಇವ ಇಲ್ಲಿ ನೋಡಿ ಶಾಮಣ್ಣ ಮಾವಿನಕಾಯಿ ಅಷ್ಟು ತಗೊಂಡ್ ಹೋಗ್ತಾ ಇದ್ದ, ಒಬ್ನೇ ತಗೊಂಡ್ ಹೋಗ್ತಾ ಇದ್ದ, ಒಬ್ನೇ ತಗೊಂಡ್ ಹೋಗ್ತಾ ಇದ್ದ, ಮತ್ತೆ ಯಾರಿಗೂ ಇಲ್ಲ ಮಾಡ್ತಾ ಇದ್ದೆ। ಈಗ ಸುಮಾ ಹೊತ್ಕೊಂಡ್ ಹೋಗ್ತಾ ಇದ್ದು, ನಂಗಕ್ಕೆ ಯಾರಿಗೂ ಕೊಡ್ತೀನಿ ಬಾಧೆ ಬೇಡ, ಇನ್ನೊಂದ್ಸಲ ಶ್ರೀರಾಮಣ್ಣ ಹೊತ್ಕೊಂಡು ಹೊರಟಿದ್ದ, ಮತ್ತೆ ಯಾರಿಗೂ ಇಲ್ಲ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಅಷ್ಟು ಮಾವಿನಕಾಯಿ ಅವೇ ತಗೊಂಡು ಹೋಗ್ತಾ ಇದ್ದ। ಹೌದು, ನಂಗವೆಲ್ಲ ಬಂದಿದ್ ವೇಸ್ಟ್ ಅನ್ನ ಕಾಣಿಸ್ತಾ ಇದ್ದು, ಈಗ ನೋಡಿದ್ರೆ ಗಂಡ ಹೆಂಡತಿನೇ ಅಷ್ಟು ತಗೊಂಡು ಹೋಗ್ತಾ ಇದ್ದ। ಫ್ರೀನಾ? ವೆರಿ ಗುಡ್ ಅಶು, ಎಷ್ಟಕ್ಕೆ ಸೇಲು? ಕಡಿಮೆ ಕೊಡ್ತಾರ ಅವ್ರಿಗೆ? ದೀಪ ಎಷ್ಟಕ್ಕೆ ಸೇಲು? ಹೋಲ್ಸೇಲ್ ಹೋಲ್ಸೇಲ್ ರೀ, ಅಷ್ಟೇ ಚೀಪ್ ಇದ್ದು ಅದೇ, ಸಾರಿ ಪ್ರಂದ ಎಷ್ಟಕ್ಕೆ ಸೇಲು? ಗಂಡ ಹೆಂಡತಿ ಇಬ್ರು ಗಜಾನನ ಹೇಳು ಅವಾಗ ಹೇಳ್ದಂಗೆ ಮಾವಿನಕಾಯಿ ನಿಂಗ ಎಷ್ಟಕ್ಕೆ ಸೇಲ್ ಮಾಡವು? ಎಷ್ಟಕ್ಕೆ ಸೇಲು? ಯಾವ್ದ್ರಿ ಇದು? ಫುಲ್ ಮರ ಹೇಳಿದು
ಇಷ್ಟು ತಗ್ಗದಲ್ಲಿ ಬೆಂಗಳೂರಂತ ಸಿಟಿಯಲ್ಲಿ ಈ ತೋತಾಪುರಿ ಆಗಲಿ ಯಾವುದೇ ಕಾಯಿ ಆಗಲಿ ಸಿಗೋದಂತೂ ತುಂಬಾ ಖುಷಿ ಅನ್ಸುತ್ತೆ. ನಮ್ ಜಾನ್ಸಿ ಅಕ್ಕ ಮಾತಾಡಿದ್ ಕೇಳಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಅವರು. ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದ ನೋಡಿ, ನಾನು ವಿಡಿಯೋಗ್ರಾಫರ್, ನಾನು ಎಲ್ಲರೂ ನೋಡಿ ಫೋಟೋ ಶೂಟ್ ಮಾಡ್ತಾ ಇದ್ದ. ಅಲ್ಲ ಹಾಯ್ ಹಾಯ್ ಯಾರು ಹೇಳಿ, ಹಾಯ್ ಹಾಯ್. ನೋಡಿ ನಮ್ ಶ್ಯಾಮಣ್ಣ ಇವಾಗ ಮಾವಿನಕಾಯಿ ತಿಂತಾ ಇದ್ದಾನೆ. ನಾವೆಲ್ಲ ಮಲೆನಾಡಿನಲ್ಲಿ ಅಡಿಕೆ ತೋಟ ಮಾಡಿದೀವಿ ಅಂತ ಹೇಳ್ತೀವಿ ನೋಡಿ, ಇವರನ್ನ ನೋಡಿ ಬೆಂಗಳೂರಲ್ಲಿ ಸಹಿತ ಎಷ್ಟು ಚೆನ್ನಾಗಿ ತೋಟ ಮಾಡಿದ್ದಾರೆ ಅಂತ ಖುಷಿ ಆಗತ್ತೆ. ಈ ತೋಟ ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಬೆಂಗಳೂರಿನ ರಾಜರಾಜೇಶ್ವರಿನವರದಿಂದ ಬರೀ 15 ಕಿಲೋಮೀಟರ್ ದೂರದಲ್ಲಿದೆ. 15 ಕಿಲೋಮೀಟರ್ ದೂರದಿಂದ ಇಲ್ಲಿ ಕುನುಗುಮಾರನಹಳ್ಳಿ ತೋಟ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವೆಲ್ಲ ಇದೇ ಕೃಷಿ ಮಾಡೋರಾದ್ರೂ ಇಷ್ಟು ಚೆನ್ನಾಗಿ ತೋಟ ಮಾಡಲ್ಲ ನೋಡಿ. ಸಿಂಗಾರ ಆಗಿದೆ ಇಲ್ಲೇ ಸೈಡ್ಗೆಲ್ಲ. ಕಬ್ಬನ್ ಬೆಳೆದಿದ್ದಾರೆ, ಬೇಲಿ ತರಹನೂ ಆಯಿತು ಮತ್ತೆ ಒಂದು ಬೆಳೆನೂ ಆಯಿತು ಅಂತ ಬೆಳೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ ಅಂತಂದರೆ, ಬೆಂಗಳೂರಲ್ಲಿ ಇಷ್ಟೊಂದು ಸೆಕೆ ಇದೆಯಲ್ವಾ, ಇಲ್ಲಿ ಬಂದರೆ ಎಷ್ಟೊಂದು ಕೂಲ ಇದೆ ಅಂತ ಅಂದರೆ ತುಂಬ ತಂಪಾಗಿದೆ. ಇವಾಗ 12 ಗಂಟೆ ಆಗಿದೆ, ಆದ್ರೂ ಎಷ್ಟು ತಂಪಿದೆ ಅಂದರೆ ಬೆಂಗಳೂರಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇಲ್ಲ. ಮಲೆನಾಡಿನಲ್ಲಿ ನಮ್ಮ ತೋಟದಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ, ಅಷ್ಟೊಂದು ತಂಪಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ನೋಡಿ ಗಜಾನಣ್ಣ ಶಾಂತಿರೇಖಕ್ಕ ಜೋಡಿ ಇದ್ದಾರೆ, ಜನುಮದ ಜೋಡಿ ಇವರು. ಒಂದು ಜೋಡಿ ಫೋಟೋ ಶೂಟ್ ಆಗ್ತಾ ಇದೆ ನೋಡಿ, ಜನುಮದ ಜೋಡಿ. ನಾವು ನಮ್ಮವರು ಅಡ್ಮಿನ್ಸ್. ಪ್ರಫುಲ್ಲ ಒಂದು ವಿಡಿಯೋ ಮಾಡ್ಬಿಡಿ. ನಾ ತೆಗಿತಾ ಇದ್ದೆ ಇಲ್ಲಿ ನೋಡಿ, ಒಂದ್ಸಲ ನಾನ್ ತೆಗಿತಾ ಇದ್ದೆ ಇಲ್ಲಿ ನೋಡಿ, ಸಾಮಾನ್ ಕಡೆ ನೋಡಿ, ಒಂದ್ಸಲ ಕೈ ಎತ್ತಿ ಎಲ್ಲರೂ ಹಾಯ್ ಜೈ ಹೇಳಿ ಕೂಗಿ ಒಂದ್ಸಲ. ಈಗ ಈಗ ಇಲ್ಲಿ ನೋಡಿ ಅಲ್ಲಿ ವಿಡಿಯೋ ತಕ್ಕೊಂಡಿಕ್ ಹೋಗುತ್ತಿಲ್ಲ. ಜೈ ಬೇಡ, ಜೈ ಸ್ತ್ರೀ ಶಕ್ತಿ. ನೋಡಿ ಎಲ್ಲೋ ಈ ತರ ಹುಡುಗರು ಕೂತ ಹುಡುಗರು ನಿಂತದ ಎಲ್ಲ. ಜ್ಯೂಸ್ ಬರ್ತಾ ಇದ್ದಾರೆ, ಶಾಮಣ್ಣ ನೀರ್ ಸಪ್ಲೈ ಮಾಡ್ತಾ ಇದ್ದಾರೆ. ಭಾರತಿ ಶ್ರೀಪತಿ ಭಟ್ ಅವರದ್ದು ಚಾನೆಲ್ ಇದೆ, ಚಾನೆಲ್ ಹೇಳ್ಕೊಂಡು ಹೇಳೆ ಭಾರತಿ ಚಾನೆಲ್ ಹೇಳಿ, ಚಾನೆಲ್ ಹೆಸರು ಹೇಳೆ. ಶಾಂತಿ 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 ಎಲ್ಲಿದ್ದು ಶಾಂತಿ?
ಎಲ್ಲರಿಗೂ ಜ್ಯೂಸ್ ಬೇರೆ ಕೊಡ್ತಾ ಇದ್ದಾರೆ. ನೋಡಿ ಶಾಂತಿರೇಖ ಅಕ್ಕ ಇಲ್ಲಿ ಜಾನ್ಸಿ ಅಕ್ಕನ ಸಲುವಾಗಂತೆ ಇಲ್ಲೆಲ್ಲ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದಾರೆ. ಒಳ್ಳೆ ವಿದ್ವಾಸ್ ಅಕೀಲ ಮತ್ತೆ ಅವ್ರ ಅತ್ತೆಯವರು ಪಪ್ಪಾಯ ಕೊರಿತಾ ಇದ್ದಾರೆ ನಮಗೋಸ್ಕರ. ಎಷ್ಟೊಂದು ಆತ್ಮೀಯತೆ ತೋರಿಸಿದ್ರು, ತುಂಬಾ ನಮಗೆ ಜ್ಯೂಸ್ ಕೊಟ್ರು, ಸ್ನ್ಯಾಕ್ಸ್ ಕೊಟ್ರು, ಎಲ್ಲ ಕೊಟ್ಟು ತುಂಬಾ ಆತ್ಮೀಯವಾಗಿ ನೋಡ್ಕೊಂಡ್ರು. ತುಂಬಾ ಧನ್ಯವಾದಗಳು ಅವರಿಗೆ. ಜೊತೆ ಕೂಡಿ ಮಾವಿನ ಕಾಯಿಯ ಕೊಯ್ಯುವ ಸಂಭ್ರಮದ ಮಸ್ತ್ ಹೇಳಿದ ಶಾಂತಿ ಹಿಡ್ಕೊಳ್ಳಿ. ಇದಾದ ನಂತರ ನಾವು ಅವರ ಆತಿಥ್ಯವನ್ನೆಲ್ಲ ಸ್ವೀಕರಿಸ್ಕೊಂಡು ನುಗ್ಗೆಸೊಪ್ಪನ್ನು ಕೂಡ ನಮಗೆ ಫ್ರೀಯಾಗಿ ಕೊಟ್ಟರು. ಯಾರು ಕೊಡ್ತಾರೆ ಅಲ್ವಾ ಈಗಿನ ಕಾಲದಲ್ಲಿ. ಹಾಗೆಯೇ ಅವರೇ ಬೆಳೆದಂಥ ಸ್ವೀಟ್ ಆಗಿರುವಂಥ ಕೊಬ್ಬನ್ನು ಕೂಡ ನಮಗೆ ಕೊಟ್ಟರು. ಮಾವಿನಕಾಯಿ ಎಲ್ಲ ತೊಗೊಂಡು ನಾವು ಬಂದ್ವಿ. ಇನ್ನೂ ತುಂಬ ವೀಡಿಯೋಸ್ ಇದೆ, ಅವರ ಆತಿಥ್ಯದ ವೀಡಿಯೋಸ್ ಇದೆ, ಹಾಡೆಲ್ಲ ಹೇಳಿದ್ದಾರೆ. ಅದು ಯಾವ್ಯಾವ ಥರ ಹಾಡು ಹೇಳಿದ್ದೀವಿ ಮತ್ತು ಅವರ ಫುಲ್ಲು ಅವ್ರು ಏನೇನು ಬೆಳೀತಾರೆ ನರ್ಸರಿಯಲ್ಲಿ ಅಂತ ಅದ್ರ ಬಗ್ಗೆಯೂ ವೀಡಿಯೋ ಇದೆ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.